ಮೂಡಬಿದ್ರೆ ತಾಲೂಕಿನ ನೆಲ್ಲಿಕಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದೇ ಕುಟುಂಬದ ತಾಯಿ ಮತ್ತು ಮಗ ನರಸಂಬಂಧಿ ಕಾಯಿಲೆಗೆ ತುತ್ತಾಗಿ ಬಳಲುತ್ತಿರುವ ದೃಶ್ಯ ಕಂಡುಬಂದಿದೆ. ನೆಲ್ಲಿಕಾರು ಗ್ರಾಮ ಪಂಚಾಯತ್ ಸಮೀಪದ ಮಾಂಟ್ರಾಡಿ ಇಂದಿರಾನಗರದ 5 ಸೆಂಟ್ಸ್ನ ನಿವಾಸಿ ಕೂಲಿ ಕಾರ್ಮಿಕ ಮಾಧವ ಹರಿಜನ ಎಂಬವರ ಹೆಂಡತಿ, 40 ಹರೆಯದ ನಳಿನಿ ಮತ್ತು 22 ಹರೆಯದ ಪುತ್ರ ಮನೋಜ್ ಎಂಬವರೇ ನರಸಂಬಂಧಿ ಕಾಯಿಲೆಗೆ ತುತ್ತಾಗಿ ನೋವನ್ನು ಅನುಭವಿಸುತ್ತಿರುವವರು. ನಳಿನಿ ಅವರು ಈ ಹಿಂದೆ ಬೀಡಿ ಕಟ್ಟಿ ಜೀವನ ನಡೆಸ್ತಾ ಇದ್ರು. ಆದರೆ ಅವರಿಗೆ ಆಗಾಗ್ಗೆ ತಲೆನೋವು ಕಂಡು ಬರ್ತಾ ಇತ್ತು. ಈ ಬಗ್ಗೆ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಹೋದ ಅವರಿಗೆ ನಿಮಗೆ ಶೀತ ಆಗಿರೋದ್ರಿಂದ ತಲೆನೋವು ಕಂಡು ಬರ್ತಾ ಇದೆ ಅಂತ ತಿಳಿಸಿದ್ದಲ್ಲದೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿದೆ ಎಂದಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಸ್ವಲ್ಪ ದಿನ ಆರಾಮವಾಗಿದ್ದ ಅವರಿಗೆ ಕುತ್ತಿಗೆಯ ಬಳಿ ನರದ ಸಮಸ್ಯೆ ಕಂಡು ಬಂದಿತ್ತು. ಇದಕ್ಕೆ ಆಸ್ಪತ್ರೆಯಲ್ಲಿ ಪೈಪನ್ನು ಅಳವಡಿಸಲಾಗಿದ್ದು ಅದು ಈಗಲೂ ಇದೆ. ಆದರೆ ನರದ ಸಮಸ್ಯೆ ನಿವಾರಣೆಯಾಗದೆ ಕೈಕಾಲಿನಲ್ಲಿ ಬಲವಿಲ್ಲದೆ ನಡೆದಾಡಲು ಅಸಾಧ್ಯವಾಗಿರುವುದರಿಂದ ಮಲಗಿದ್ದಲ್ಲಿಯೇ ಇರುತ್ತಾರೆ. ಇನ್ನು ಮಗನ ಸ್ಥಿತಿಯು ಇದಕ್ಕಿಂತ ಭಿನ್ನವಾಗಿಲ್ಲ. ದ್ವಿತೀಯ ಪಿಯುಸಿ ಶಿಕ್ಷಣದ ನಂತರ ಐಟಿಐ ಶಿಕ್ಷಣವನ್ನು ಪಡೆದು ಉದ್ಯೋಗದ ನಿಮಿತ್ತ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಬೇಕಾಗಿದ್ದ ಮನೋಜ್ಗೆ 2 ವರ್ಷಗಳ ಹಿಂದೆ ಜ್ವರ ಕಾಣಿಸಿಕೊಂಡು ನಂತರ ಕಾಲಿನಲ್ಲಿ ಬಲ ಇಲ್ಲದಂತಾಗಿದೆ. ಕುತ್ತಿಗೆ ಭಾಗದಲ್ಲಿರುವ ನರದಲ್ಲಿ ಸಮಸ್ಯೆ ಕಂಡು ಬಂದಿದ್ದು ತಲೆಭಾಗವು ಸರಿಯಾಗಿ ನಿಲ್ಲದೆ ಅಲುಗಾಡುತ್ತಿದೆ. ಅಲ್ಲದೆ ಮಾತನಾಡಲು ಸರಿಯಾಗಿ ಆಗುತ್ತಿಲ್ಲ ಹಾಗೂ ಮನೆಯ ಒಳಗಡೆ ಅತ್ತಿಂದಿತ್ತ ತೆವಳಿಕೊಂಡೇ ಹೋಗಬೇಕಾದಂತಹ ಪರಿಸ್ಥಿತಿ. ಮಾಧವ ಅವರು ಕೂಲಿ ಮಾಡಿ ಬಂದರೆ ಮಾತ್ರ ಹೊಟ್ಟೆ ತುಂಬಲು ಸಾಧ್ಯ. ಆದ್ದರಿಂದ ಅವರ ಮಗಳು ವಿಜೇತಾ ದ್ವಿತೀಯ ಪಿಯುಸಿವರೆಗೆ ಶಿಕ್ಷಣ ಪಡೆದಿದ್ದರು. ಮನೆಯಲ್ಲಿ ಉಳಿದು ತನ್ನ ತಾಯಿ ಮತ್ತು ಸಹೋದರನ ಆರೈಕೆಯಲ್ಲಿಯೇ ದಿನ ಕಳೆಯುತ್ತಿದ್ದಾರೆ. ತಗಡು ಶೀಟ್ ಹೊದಿಸಿದ 2 ಕೋಣೆಗಳಿರುವ ಮನೆಯಲ್ಲಿಯೇ ಇವರು ಜೀವನ ಸಾಗಿಸುತ್ತಿದ್ದಾರೆ. ರೇಷನ್ ಕಾರ್ಡ್ಗೆ ತಂಬ್ ನೀಡಲು ನಳಿನಿ ಅವರಿಗೆ ಹೋಗಲು ಅಸಾಧ್ಯವಾಗಿರುವುದರಿಂದ ಪಡಿತರವು ಈ ಕುಟುಂಬಕ್ಕೆ ಸಿಗುತ್ತಿಲ್ಲ ಮತ್ತು ಪಡಿತರ ಚೀಟಿಯ ಸಮಸ್ಯೆಯಿಂದಾಗಿ ನಳಿನಿ ಅವರಿಗೆ ಚಿಕಿತ್ಸೆಗಾಗಿ ಬಂದಿರುವ ಹಣವು ಪಂಚಾಯತ್ನಿಂದ ಪಡೆದುಕೊಳ್ಳಲು ಕಷ್ಟ ಸಾಧ್ಯವಾಗಿದೆ. ಇಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಈ ಕುಟುಂಬ ಜೀವನ ಸಾಗಿಸ್ತಾ ಇದೆ. ನರದ ಸಮಸ್ಯೆಯಿಂದ ಬಳಲುತ್ತಿರುವ ಈ ತಾಯಿ ಮಗನಿಗೆ ಚಿಕಿತ್ಸೆ ನೀಡಲು ಯಾರಾದರೂ ಮುಂದೆ ಬರುತ್ತಾರೆಂಬ ನಿರೀಕ್ಷೆಯಲ್ಲಿ ಈ ಕುಟುಂಬ ಕಾಯುತ್ತಿದ್ದು ಇದಕ್ಕೆ ಸಹೃದಯರು ಸ್ಪಂದಿಸಬೇಕಾಗಿದೆ.